ಒಂದಿನ ನಾನು ಪ್ರಪೋಸ್ ಮಾಡೋಣ ಅಂತಾನೆ ಬಂದೆ. ಸದ್ಯಕ್ಕೆ ಪ್ರಪೋಸ್ ಮಾಡಲ್ಲ, ಎಕ್ಸಾಮ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಒಳ್ಳೆ ಮಾರ್ಕ್ಸ್ ತಗೊಂಡು ಪಾಸ್ ಆಗ್ತೀನಿ, ಆಮೇಲೆ ಒಳ್ಳೆ ಕೆಲಸ ಸಿಕ್ಕಿ ಸೆಟ್ಲ್ ಆದ್ಮೇಲೆ ಆರಾಮಾಗಿ ಹೋಗಿ ಪ್ರಪೋಸ್ ಮಾಡ್ತೀನಿ. ಲೈಫ್ನಲ್ಲಿ ಸೆಟ್ಲ್ ಆದ್ಮೇಲೆ ಪ್ರಪೋಸ್ ಮಾಡ್ತೀನಿ ಅಂತ ನನಗೆ ಕೊಡಬೇಕಾದ ಹೂವನ್ನ ದೇವ್ರ ಮುಂದೆ ಇಟ್ಟೋದ್ರು. ಹಲೋ, ಈ ಹೂವು ನಿನ್ನ ಪ್ರೇಮ ದೇವತೆಗೆ ಸೇರ್ಬೇಕಿತ್ತು, ಆದ್ರೆ ಈಗ ನಮ್ಮ ಕ್ಯಾಂಟೀನ್ ದೇವತೆಗೆ ಸೇರ್ತು. ಅದು ಎಲ್ಲಿಗೆ ಸೇರ್ಬೇಕು ಅಲ್ಲಿಗೆ ಸೇರಾಯ್ತು, ಸುಮ್ಮನೆ ಹೋಗು. ಅಮ್ಮ ತಾಯಿ ಯಾವಾಗ ಅರ್ಥ ಆಗುತ್ತೋ. ಅಜಯ್, ನಿಮ್ಮಷ್ಟೇ ನಾನು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ. ಐ ಲವ್ ಯು ಸೋ ಮಚ್, ಐ ವಿಲ್ ಬಿ ವೇಟಿಂಗ್ ಫಾರ್ ಯು. ಅಜಯ್ ಬಂದು ಅವ್ರ ಪ್ರೀತಿನ ಪ್ರಪೋಸ್ ಮಾಡ್ತಾರೆ ಅಂತ ಕಾಯ್ತಾ ಇದ್ದೆ, ಆದ್ರೆ ಈಗ ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ನನ್ನ ಮದ್ವೆ ಮಾಡಕ್ ನೋಡ್ತಾ ಇದ್ದಾರೆ. ನಿನ್ನೆ ನನ್ನನ್ನು ನೋಡಕ್ಕೆ ಗಂಡಿನ ಕಡೆಯವ್ರು ಬಂದಿದ್ರು. ನನಗ್ ಮದ್ವೆ ಇಷ್ಟ ಇಲ್ಲ ಅಂತ ಆ ಗಂಡಕ್ ಸೆಪರೇಟ್ ಆಗಿ ಹೇಳಿ ಮದ್ವೆನೆ ಅವಾಯ್ಡ್ ಮಾಡ್ಬಿಟ್ಟೆ. ಈಗ ನಾನ್ ಅಜಯ್ಗೆ ನನ್ ಪ್ರೀತಿ ಹೇಳಿಲ್ಲ ಅಂದ್ರೆ ನಮ್ ಮನೇಲಿ ನನಗ್ ಇನ್ನೊಬ್ಬನ ಜೊತೆ ಮದ್ವೆ ಮಾಡಿಸ್ತಾರೆ. ನನಗ್ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನನಗ್ ಅಜಯ್ ಬೇಕು, ಅವ್ರನ್ನ ಬಿಟ್ಟು ನಾನ್ ಬೇರೆ ಯಾರನ್ನೂ ಮದ್ವೆ ಆಗಲ್ಲ. ಪ್ಲೀಸ್ ವೆಂಕಿ, ಅವ್ರನ್ನ ಮೀಟ್ ಮಾಡಿಸಿ ಪ್ಲೀಸ್. ಓಕೆ, ಅವನು ಬಿಸ್ನೆಸ್ ಅಂತ ತುಂಬಾ ಬ್ಯುಸಿ ಆಗಿದ್ದಾನೆ. ನಾನು ಅವನ್ನ ಮೀಟ್ ಮಾಡೇ ತುಂಬಾ ದಿವಸ ಆಯ್ತು. ಅದು ಅಲ್ಲದೆ ಅವನ ಮನೆ ಬೇರೆ ಚೇಂಜ್ ಆಗಿದೆ, ಮೊಬೈಲ್ ನಂಬರು ಚೇಂಜ್ ಆಗಿದೆ. ಆದರೂ ಪರವಾಗಿಲ್ಲ, ಅವನ್ನ ಮೀಟ್ ಮಾಡಿ ಮಾತಾಡಿ ಖಂಡಿತ ನಿಮ್ಮಿಬ್ಬರನ್ನು ಒಂದು ಮಾಡ್ತೀನಿ, ಆಯ್ತಾ? ಅಯ್ಯೋ ಬಾ ಬಾ ಬಾ, ಕೆಂಗೇರಿ ಬಸವರಾಜನ ಹತ್ರ ಗಾಡಿ ತಗೊಂಡಿದ್ದೆ, ತಪ್ಪಾಗೋಯ್ತು. ಮೇಲೆಲ್ಲ ತಳ್ಕು, ಒಳಗೆಲ್ಲ ಉಳ್ಕೋತ. ಅಯ್ಯೋ, ಏ ಯಾರಿದ್ದಾರಪ್ಪ? ಓಪ್ಪ, ಏನು ಏನಿಲ್ಲ, ಪಂಚರ್ ಆಗ್ತೀನಪ್ಪ. ಪಂಚರ್ ಅಂಗಡಿಯಲ್ಲಿ ಪಂಚರ್ ಆಗ್ತೀನಿ, ಪಿಚ್ಚರ್ ತೋರಿಸ್ತಾರ? ಸರಿ ಸರ್, ಎಷ್ಟೊತ್ತಾಗುತ್ತೆ? ಹಿಂದಕ್ಕ ಮುಂದಕ್ಕ? ಹಿಂದಕ್ಕೆ ಅರ್ಧ ಗಂಟೆ ಆಗುತ್ತೆ. ಹಾಕ್ಲಾ ಬೇಡ್ವಾ? ಕೊಟ್ಟಿದ್ದೀನಲ್ಲಪ್ಪ, ಹಾಕೊಂಡ್ಬಿಡು. ಏನನ್ನ ಗಾಡಿನ? ಹಾ ಹಾಕ್ತೀನಿ, ತಡಿ. ಹಾಕೊಳ್ಳಿ. ಪ್ರಳಯಾಂತಕ ಗೀತನ ಮನೆ ಇಲ್ಲೇ ಅಲ್ವಾ ಇರೋದು? ಯಾವ್ದಕ್ಕೂ ಒಂದು ಫೋನ್ ಮಾಡ್ಬಿಡ್ತೀನಿ. ಹಲೋ. ಹಾಯ್ ಗೀತಾ, ನಾನು ವೆಂಕಿ, ಎಲ್ಲಿದ್ಯಾ? ಗೀತಾ ಡ್ಯೂಟಿ ಮೇಲೆ ಹೊರಗೆ ಹೋಗಿದ್ದಾಳೆ. ಡ್ಯೂಟಿನಾ? ಓ, ಅವ್ರ ಅಮ್ಮ ಇರ್ಬೋದು. ಆಂಟಿ, ನಾನು ಗೀತನ ಫ್ರೆಂಡು, ಇಲ್ಲೇ ಮನೆ ಹತ್ರ ಬಂದಿದ್ದೆ, ಅದಕ್ಕೆ ಫೋನ್ ಮಾಡಿದೆ. ಅಯ್ಯೋ, ನೀನ್ ಅಲ್ಲಿಗೆ ಯಾಕೆ ಹೋಗೋಕ್ ಹೋದೆ? ಆ ಮನೆ ರೇಡ್ ಆಗೋಯ್ತು, ಅದಕ್ಕೆ ಖಾಲಿ ಮಾಡಿ ಬೇರೆ ಮನೆಗೆ ಬಂದಿದೀವಿ. ಅಲ್ಲಿ ವ್ಯವಹಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಯಾರೋ ಬಡ್ಡಿ ಮಕ್ಳು ಮಾವನ್ಗ್ ಹಾಕೊಟ್ಬಿಟ್ರು. ವ್ಯವಹಾರನ? ಇದ್ಯಾವ್ದೋ ಬೇರೆ ಕಾಲ್ ಅನ್ಸುತ್ತಲ್ಲ. ಆಂಟಿ, ನಿಮ್ ಲಾಸ್ಟ್ ನಂಬರ್ 6-8 ಅಲ್ವಾ? ನೋ ನೋ, ಇದು 16-60 ಮಸಾಜ್ ಪಾರ್ಲರ್. ಅಯ್ಯತ್ತರೆ. ಹಲೋ ಹಲೋ, ಯಾವ್ದು ಎ ಸರ್ಟಿಫಿಕೇಟ್ ಪಾರ್ಲರ್ ಇರ್ಬೇಕು. ಹಲೋ, ನಿಮ್ ಪಂಚರ್ ಹೊಡೆದಾಯ್ತು. ಅಯ್ಯೋ, ನಿನ್ನ ನನ್ ಪಂಚರ್ ಅಲ್ವೋ, ನನ್ ಗಾಡಿಗೆ ಪಂಚರ್. ಆಯ್ತು, 50 ರೂಪಾಯಿ ತೆಗೀರಿ. ಚೆಕ್ ಕೊಟ್ರೆ ಆಗುತ್ತಾ? ಕ್ಯಾಶ್ ಆಗೋ ಹುಡುಗ ಹೊರಗಡೆ ಕೊಡಕ್ತೀನಿ, ಪರವಾಗಿಲ್ವಾ? ಬೇಡ ಬಿಡಪ್ಪ. ಡೋಂಟ್ ವರಿ, ಇಲ್ಲಿದೆ ತೋಳಪ್ಪ. ಥ್ಯಾಂಕ್ ಯು, ಅಷ್ಟು ಕಳಿಸ್ಕೋಬೇಕು. ಚೆಕ್ ಅಂತೆ ಚೆಕ್, ಚಕ್ಲಿ ತಿನ್ನಕ್ಕೂ ಕಾಸಿಲ್ಲ ಅವನ ಹತ್ರ. ನಾವ್ ಎಷ್ಟು ಜನಕ್ಕೆ ಪಂಚರ್ ಹಾಕಿಲ್ಲ, ನಮಗೆ ಚೌಕ್ ಕೊಡ್ತಾನೆ.